ಅಣ್ಣ ನಮಸ್ತೆ ರಾಮ ಅಶ್ವಿನ ಅಣ್ಣ ಹಾಯ್ ಬಾ ಏನಾದ್ರು ಪ್ರಾಬ್ಲಮ್ ಇದೆಯಾ ಬಾ ಅಣ್ಣ ತುಂಬಾನೇ ಇದೆ ಏನಿದೆ ಬಾ ಸುಮಾರು ನಮ್ಗೆ 35 ವರ್ಷದಿಂದ ನಾವು ಮನೆ ಇಲ್ಲ ಏನಿಲ್ಲ ವರ್ಷ ಬಂದ್ರೆ 3-4 ಮನೆ ಚೇಂಜ್ ಮಾಡಬೇಕು ಒಬ್ಬದು ಯಾಕೆ ಮನೆ ಕೊಟ್ಟಿಲ್ಲ ಏನ ಸರ್ ತುಂಬಾ ವರ್ಷ ಹೇಳ್ತಾನೆ ನಾನು ಒಬ್ಬ ದುಡಿಬೇಕು ಹೆಣ್ಮಕ್ಳು ಸರ್ ಅವನೊಬ್ಬನ್ ದುಡಿಬೇಕು ನನ್ನ ಗಾಡಿಯಲ್ಲೇ ಡ್ರೈವರ ಇರೋಕ್ ಒಂದ್ ಸೈಟ್ ಮಾಡ್ಕೊಟ್ರೆ ಫೋಟೋ ಇಟ್ಟು ಪೂಜೆ ಮಾಡ್ತಾನೆ ಕೆಲಸ ಮಾಡು ಸರ್ ಗಮನಕ್ಕೆ ತಗೊಂಬನ್ನಿ ಈಗ ನಾನು ವಸತಿ ಸಚಿವರಾಗಿದ ತಕ್ಷಣ ನಾನು ಸ್ಟಾರ್ಟಿಂಗ್ ಒಂದು ಸೈಟ್ಗಳು ಬಂದಿದ ತಕ್ಷಣ ಮಾಡ್ಕೊಡ್ತೀನಿ ನಿನಗೆ ಶಾಸ್ತನ ಆಯಾ ನೋಡು ಮೀರ್ನಾಗ ಯಾಕಾಗಿಲ್ಲ ಅದು ಆಗಿಲ್ಲ ಸರ್ ಈ ಸಾಹೇಬ್ರು ಬಂದು ಮಾಡಿಸಿಲ್ಲ 4 ಎಕರೆ ಎಲ್ಲಿ ಗುರುತಿಸಿದಾರಪ್ಪ ಇವೋ ಸರ್ ಕರೀರಿ ಇವೋ ಅಂತೇಳಿ ಮನೆಯ ಬಾಡಿಗೆ ಇವೋ ಸರ್ ಸರ್ ಈಗ 4 ಎಕರೆ ಇಲ್ಲಿ ಗುರುತಿಸಿದಾರಂತಲ್ಲ ಪಾಪ ಕೊಡ್ತಾನೆ ಇಲ್ವಂತ ಯಾಕೆ ಅದು ಯಾರು ಫೈನಲ್ ಅಥಾರಿಟಿ ಅದಕ್ಕೆ ಪಿಡಿಒ ಸರ್ 4 ಎಕರೆ ಗುರುತಿಸಿದಾರಂತೆ ಸೈಟ್ಗಳಿಗೆ ಹೌದಾ ಸರ್ವೆ ಮಾಡಬೇಕು ಜಲ್ದಿ ಸಮೀಕ್ಷೆ ಮಾಡಿ ಅಂತ ಲೆಟರ್ ಬಂದಿದೆ ಏನು ಎಷ್ಟು ದಿನದಲ್ಲಿ ಮಾಡ್ಬೋದು ಅದು ಕರೆಕ್ಟಾಗಿ ಯಾರ್ಯಾರು ಸ್ಪಂದಿಸ್ಬೇಕು ಅದಕ್ಕೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ನಾವು ಹೌದಾ ಸರ್ ಎಲ್ಲರ ಬಂದು ಸ್ಪಾಟ್ ವೆರಿಫೈ ಮಾಡಿ ಬೌಂಡ್ರಿನ ಫಿಕ್ಸ್ ಮಾಡಬೇಕು ಆನಂತರ ಅವರು ಮಂಜೂರು ಮಾಡ್ತಾರೆ ಸೊ ಮಂಜೂರು ಇದು ಎಷ್ಟು ದಿನ ತಗೋಬೋದು ಸರ್ ಓವರಾಲ್ ಸೊ ಮೇಬಿ ಅವರು ಹೇಗೆ ಅವರು ನಮ್ಮಲ್ಲಿ ಒಬ್ಬರೇ ಇರೋದು ಸರ್ ಭೂಮಿ ಈಗ ಇದನ್ನು ಪ್ರಿಯಾರಿಟಿ ಅಲ್ಲಿ ಮಾಡ್ಕೋಬೋದಾ ಎಷ್ಟು ದಿನ ಬೇಕಾಗ್ಬೋದು ಮ್ಯಾಕ್ಸಿಮಮ್ ಟೈಮ್ ಬೀಯಿಂಗ್ ಇರ್ತಾರೆ ಸರ್ ಎಲ್ಲ ಆಲ್ರೆಡಿ ಫಸ್ಟ್ ಸೆಕೆಂಡ್ ಈ ಥರ ಮಾಡಿರ್ತಾರೆ ಮೋರ್ ದೆನ್ ಒಂದು 15 ಡೇಸ್ ಮೇಲಾದರೂ ಮಾಡ್ಬೋದು ಮತ್ತೆ ನಾವು ಈಗ ಹ್ಯಾಂಡ್ ಓವರ್ ಮಾಡೋಕೆ ಎಷ್ಟು ದಿನ ಬೇಕಾಗುತ್ತೆ ಅವ್ರು ಎಷ್ಟು ಬೇಗ ಬೇಗ ಮಾಡಿ ರೆವಿನ್ಯೂ ಮಾಡಿದ್ರೆ ಅಷ್ಟು ಬೇಗ ಇವ್ರನ್ನ ತಗೋಬೋದು ಸರ್ ಒಂದು ಕೆಲಸ ಮಾಡಿ ನೀವು ಯಾರನ್ನ ಮಾತಾಡಬೇಕು ಹೇಳಿ ನಾನು ಮಾತಾಡ್ತೀನಿ ಮಾಡಿಸಿ ನೀಟ್ ಹಾಕಿ ಕೊಟ್ಬಿಡೋಣ ಸಿದ್ದರಾಮಯ್ಯವರು ಕೊಟ್ಟಿರೋದು ಐತೆ ಎಲ್ಲ ಆರ್ಡರ್ ಮಾಡವ್ರೆ ಇವ್ರು ಈ ಸಾಹೇಬ್ರು ಮಾಡ್ಲಿಲ್ಲ ಸುಧಾಕರ್ ಸಾಹೇಬ್ರು ಮಾಡ್ಲಿಲ್ಲ ಬಿಡಿ ಅವ್ರದ್ದು ಬಿಡಿ ಈಗ ಅವ್ರ ಕೆಲಸ ಮಾಡೋಣ ನಾನೀಗ ಅಣ್ಣ ಫಸ್ಟ್ ಇದು ಇಟ್ಕೊಂಡು ನಾನು ಕುತ್ಕೊಂಡು ಮಾತಾಡಿ ಮಾಡಿಸ್ಬಿಡ್ತೀನಿ ಅದರಲ್ಲೇ ಅಲರ್ಟ್ ಮಾಡಿಸ್ತೀನಿ ಬಿಡಿ ಆಯ್ತು ಈಗ 4 ಎಕರೆಯಲ್ಲಿ ಎಷ್ಟು ಜನಕ್ಕೆ ಗುರುತಿಸಿದ್ದೀರಾ ಅದರಲ್ಲಿ ಅದರಲ್ಲಿ ಮೂವತ್ತಂದ್ರೆ ನಾ ಕೊಡಲು ಒಂದು 70 ಅಂದ್ರೆ 100 ಚಿಲ್ಲರೆ ಮೇಲೆ ಬರುತ್ತೆ ಮಾಡ್ಬೋದು ಆಯ್ತು ನನಗೆ ಫಸ್ಟ್ ಪ್ರಿಯಾರಿಟಿ ಇಲ್ಲಣ್ಣ ನಾನು ಕುತ್ಕೊಂಡು ನಾನು ಮಾಡ್ಸಾಕ್ತೀನಿ ಬಿಡಿ ಅದು ನೋಡಿ ಸರ್ ಇಬ್ಬರು ಹೆಣ್ಮಕ್ಳನ್ನ ಹಾಕೊಂಡು ಸಂಸಾರ ಮಾಡ್ಬೇಕು ಸೈಟ್ ಒಂದು ಮಾಡ್ಕೊಟ್ರೆ ಮನೆಯಲ್ಲ ಫೋಟೋ ಇಕ್ಕೊಂಡ್ಬಿಡ್ತಾರೆ ಸರ್ ಅಂತ ಇದ್ರಲ್ಲ ಮಾಡ್ತೀನಿ ಫಸ್ಟ್ ಇದೇ ಹೇಳಿ ನಾನು ಪ್ರಿಯಾರಿಟಿ ಊರು ಬಿಟ್ಬಿಡ್ತೀನಿ ಅಂತ ಹೇಳ್ತಾನೆ ಸುಮ್ಮನೆರ ನಾನು ತರ್ತೀನಿ ಸುಮ್ಮನೆ ವಸತಿ ರೈತರ ಪಟ್ಟಿ ಅಂತೇಳಿ ನಾವು ಆಲ್ರೆಡಿ 3 ವರ್ಷಕ್ಕೆ ಮುಂಚೆನೇ ಮಾಡಿದ್ದೀವಿ ನಮ್ಮೂರಿಗೆ 100 ಸೈಟ್ ಅವಶ್ಯಕತೆ ಇದೆ ನಮ್ಮ ಪಂಚಾಯತಿಯಲ್ಲಿ 100-120 ಆಗುತ್ತಲ್ಲ ಪಂಚಾಯತಿಲಿ ಅಪ್ಲೋಡ್ ಆಗಿದೆ ಸರ್ ಅದು 70 ಸೈಟ್ ಇಲ್ಲ ಎಲ್ಲರದು ಬಾಣ ನಾನು ಮಾಡಿಸ್ತೀನಿ ಬಾಣ ಏನ ಸಮಸ್ಯೆ ಇದೇನಪ್ಪಾ ಇವಾಗ 4 ಎಕರೆ ಗುರುತಿಸಿದ್ದಾರೆ ಸೈಟ್ಗಳೆಲ್ಲ ಮಾಡಿಸ್ಬಿಡ್ತೀನಿ ಒಂದು 1-2 ತಿಂಗಳಲ್ಲಿ ಬಂದು ಇಲ್ಲೇ ಬಂದು ಎಲ್ಲರನ್ನೂ ಕೂರಿಸ್ಕೊಂಡು ಆ ಪಟ್ಟಿ ಆಗಿದೆಯಾ ಅಣ್ಣ ಅಲರ್ಟ್ ಆಗಿರೋದು ಪಟ್ಟಿ ಆಗೈತೆ ಸರ್ ರೆಡಿ ಮಾಡೋಣ ನಾನು ಕರ್ಕೊಂಡು ಹೋಗ್ತೀನಿ ಮಿನಿಸ್ಟರ್ ಹತ್ರ ಕರ್ಕೊಂಡೋಗಿ 1-2 ತಿಂಗಳಲ್ಲಿ ನಾವು ಹಂಚಿಬಿಡ್ಬೇಕು ಸೈಟು ಕೆಲಸಗಳು ಸ್ಟಾರ್ಟ್ ಮಾಡ್ಬೇಕು ಅಷ್ಟೇ ಈಗ ಅಪ್ಲೈ ಮಾಡಿದ್ದೀರಾ ಇಲ್ಲ ಸರ್
ಈಗ 4 ಎಕರೆ ಗುರುತಿಸಿದ್ದಾರೆ, ನಾನು ಮಾಡಿಸ್ತೀನಿ ರೀ. ಅಣ್ಣ ಈಗ 4 ಎಕರೆ ನೋಡಿದಾರಂತಲ್ಲ, ಅದರಲ್ಲಿ ಇವ್ರದ್ದು ಇದೆಯಾ ಹೆಸರು? ಹೆಸರು ಬರ್ಸಿದ್ದೀನಿ ಸರ್. ಮಾಡೋಣ ಮಾಡ ಅಣ್ಣ, ಈಗ 4 ಎಕರೆ ಒಂದು 120 ಸೈಟ್ ಮಾಡ್ಬೋದೇ? ಮೂರು ಕಡೆ ಐತೆ ಸರ್. ಅಣ್ಣ ಈಗ ಒಂದು ಕೆಲಸ ಮಾಡ್ತೀಯ, ನೀನು ಒಂದು 2-3 ಡೇಸಲ್ಲಿ ಬಾ, ನಾನು ಡಿ ಸಿ ಹತ್ರ ಕರ್ಕೊಂಡು ಹೋಗ್ತೀನಿ. ಫಸ್ಟ್ ನಿಮ್ಮೂರ್ದು ಈ ತಿಂಗಳಲ್ಲಿ ಸಾಲು ಮಾಡಿಬಿಟ್ಟು ಎಲ್ರಿಗೂ ಸೈಟ್ಗಳು ಹಂಚಿ ಅವ್ರಿಗೆ ಮನೆ ಕಟ್ಸೋಕೆ ಸ್ಟಾರ್ಟ್ ಮಾಡಬೇಡ. ಆಯ್ತು ಹೋಗೋಣ, ನೀನು ಸುಮ್ಮನೆ ಇರೋಣ, ನಾನು ನಿಮ್ಮ ಕೈ ಬಿಡಲ್ಲ ಬಾಣ. ಈಗ ನಿಮ್ಮೂರವರೆಲ್ಲ ಯಾವಾಗ ಬರ್ತೀರಾ? ಓ ನಮಸ್ತೆ ಮಂಜಣ್ಣ. ಅವನಾ? ಓ ಬನ್ನ. ಅದೇ ಹೇಳ್ತೇವೆ ಮೇಮು, ಸುಮಾರು 30 ಗಂಟೆ ಇಷ್ಟು ಮೇಮು. ಸರಿ ಸರಿ ಅಮರು. ಅಣ್ಣ ಈಗ ನೀವು ಊರವರೆಲ್ಲ ಯಾವಾಗ ಬರ್ತೀರಾ? ನೀವು ಒಂದು ಕೆಲಸ ಮಾಡಿ, ನಾಳೆ ನಾಳೆ ಇದು ಬನ್ನಿ ಡಿ ಸಿ ಆಫೀಸ್ ಹತ್ರ ಹೋಗೋಣ, ಇದು ಕುತ್ಕೊಳ್ಳೋಣ, ನೆಲ್ ಲೋಪಲ್ ಸೈಟ್ ಲಿಚ್ಚಿ ಇಂಡ್ಲ ಪಾಯ ಸ್ಟಾರ್ಟ್ ಸೇಯಲ್ ಮನ್ಮು. ಈಗ ಜಾಕೀರ್ ಅಂತ ಒಬ್ರ ಹತ್ರ ಇವ್ರು 1 ಲಕ್ಷ ಸಾಲ ಇಸ್ಕೊಂಡಿದ್ರು, ಇವ್ರ ಮಗ. ಅದು 1 ಲಕ್ಷಕ್ಕೆ 1 ಲಕ್ಷ ಬಡ್ಡಿ ಹಾಕಿದ್ದಾರೆ. ಓಕೆ, ಈಗ ನೋಟಿಸ್ ಕಳಿಸಿದ್ದಾರೆ ಅವರು ಫೈನಾನ್ಷಿಯರ, ಸಾಲ ಕೊಡಕ್ಕೆ ಅವ್ರ ಹತ್ರ ಪರ್ಮಿಷನ್ ಇದೆಯಾ? 1 ಲಕ್ಷಕ್ಕೆ ಯಾವನಾದ್ರೂ 1 ಲಕ್ಷ ಬಡ್ಡಿ ಹಾಕ್ತಾನ? ಈಗ ಇಮಿಡಿಯೇಟ್ ಆಲ್ರೆಡಿ ಕೊಟ್ಬಿಟ್ಟು ಬಂದಿದ್ದಾರೆ ಅಲ್ಲಮ್ಮ. ಈಗ 1 ಲಕ್ಷಕ್ಕೆ ಅವರು 1 ಲಕ್ಷಕ್ಕೆ 1 ಲಕ್ಷ ಬಡ್ಡಿ ಅಂದ್ರೆ ಯಾವ ಕಾನೂನಲ್ಲಿ ಎಲ್ಲಿದೆ? ಈಗ 60 ಕೊಟ್ಟಿದ್ದೀರಾ, ನೀವು ಒಂದು ಕೆಲಸ ಮಾಡಿ ಸರ್. ಈಗ ನೋಡಿ, ಅವ್ರಿಗೆ ಜಾಕೀರ್ ಅಂತ ಸಾಲ ಕೊಟ್ಟಿದ್ದಾನಲ್ಲ, ಈಗ ಎದುರಿಸಕ್ ನೋಟಿಸ್ ಕೊಟ್ಟಿರ್ತಾನೆ. ಕೊಟ್ಟಿರೋದು ಫಕ್ರುದ್ದೀನ್. ಈಗ ಅವರು ಸಾಲ ಕೊಡಕ್ಕೆ ಅವ್ರ ಹತ್ರ ಏನಾದರೂ ಪ್ರೂಫ್ ಇದೆಯಾ? ಪರ್ಮಿಷನ್ ಇರಬೇಕಲ್ಲ ಬಡ್ಡಿ ಕೊಡೋಕ್ಕೆ. ತಗೊಳ್ಳಿ, ಅವ್ರನ್ನ ಸ್ಟೇಷನ್ಗೆ ಕರೆಸಿ. ಕಾನೂನು ರೀತಿಯಲ್ಲಿ ಅವ್ರು ಕೊಟ್ಟಿದ್ರೆ ಸರಿ, ಕಾನೂನು ರೀತಿ ಕೊಟ್ಟಿಲ್ಲ ಅಂದರೆ ಫಸ್ಟ್ FIR ಮಾಡಿ ಅವ್ರ ಮೇಲೆ. ಕಟ್ಟಬೇಡಿ 1 ರೂಪಾಯಿ ಎಕ್ಸ್ಟ್ರಾ. ಕಾನೂನು ರೀತಿ ಏನಾದರೂ ಅವನು ಪರ್ಮಿಷನ್ ತೊಗೊಂಡಿರಬೇಕು. ಏನಕ್ಕೆ? ಬಡ್ಡಿ ಕೊಡೋಕ್ಕೆ. ಆ ಬಡ್ಡಿನೂ ಏನು 100% 1 ಲಕ್ಷಕ್ಕೆ 2 ಲಕ್ಷ ಬಡ್ಡಿನಾ? ಇಲ್ಲ ಸರ್, ಅವರು ಇಟ್ಕೆ ಕೊಯ್ಯೋ ಮೇಸ್ತ್ರಿ. ಅವೆಲ್ಲ ಆಗಲ್ಲ, ಅವೆಲ್ಲ ಈಗ ನೋಡಿ ಅಸಲು ಕೇಳಲಿ ಬಡವ್ರನ್ನ. 1 ಲಕ್ಷಕ್ಕೆ 1 ಲಕ್ಷ ಹಾಕಿದ್ರೆ ಇಲ್ಲಿ ಯಾರು ಸುಮ್ಮನೆ ಇರಲ್ಲ. ಇದು ಸೈಟ್ಗಳು ಸುಮಾರು ವರ್ಷಗಳಗಟ್ಟಲೆ ದುಡ್ದವ್ರು ಅವರು. ಹಾಂ ಸರ್, ನೋಡಿ ಸರ್, ಅವ್ರನ್ನ ಮಾತಾಡಿ. ಅದೇನು 1 ಲಕ್ಷ ಅಸಲಿದೆ, ಅವ್ರು 60,000 ಕೊಟ್ಟಿದ್ದಾರೆ, ಮಿಕ್ಕಿ ಸೆಟ್ಲ್ ಮಾಡಿಸ್ತೀನಿ. ಅವ್ರೇನಾದ್ರೂ ಇಲ್ಲ 1 ಲಕ್ಷಕ್ಕೆ 2 ಲಕ್ಷ ಕೊಡಬೇಕು ಅದು ಇದು ಅಂದರೆ FIR ರಿಜಿಸ್ಟರ್ ಮಾಡಿ. ಇದು ಅಸಲು ಕೊಡಿ ಅಷ್ಟೇ, ಆಗಲ್ಲ ಬಡ್ಡಿ ಕೊಡೋಕ್ಕಾಗಲ್ಲ. 1 ಕೋಟಿ ರೂಪಾಯಿ ಸಾಲ ಮಾಡೋರೆ ದೇಶ ಬಿಟ್ಟು ಹೋಗ್ತಾ ಇದ್ದಾರೆ, ನಿಮ್ದೇ ಹೌದಮ್ಮ? ಗೌರ್ಮೆಂಟ್ ಫ್ರೀ ಸೈಟ್ಗಳು ಸರ್, ಇದು 64 ಸರ್ ಇಲ್ಲ ನೋಡಿ ಸರ್, ಇನ್ನು ಅವ್ರ ಅಸಲು ಇನ್ನು 40,000 ಕೊಡ್ತಾರೆ ಅಷ್ಟೇ. ಅವ್ರೇನಾದ್ರೂ ಅದು ಇದು ಅಂದರೆ ನೀವು FIR ಮಾಡಿ, ಮಿಕ್ಕಿದ್ದು ನಾನು ಕೋರ್ಟಲ್ಲಿ ಮಾತಾಡ್ಕೊತೀನಿ. ಕಟ್ಟಬೇಡಿ, ನಾನಿದ್ದೀನಿ. ಕೊಡಿ ಸರ್, ಅವ್ರನ್ನ ಕರೆಸಿ ಮಾತಾಡಿಸಿ. ಹಿಂಗೆಲ್ಲ ಆಗಲ್ಲ ಸರ್, ಈಗ ಇನ್ನೊಂದು 1 ಲಕ್ಷ ದುಡಿಬೇಕು ಅಂದರೆ ಅಮ್ಮ ಇನ್ನೊಂದು 1 ವರ್ಷ ಅದರಲ್ಲೇ ಇರಬೇಕು. ಇವತ್ತು ಕರೆಸಿ ಮಾಡಿ ಅಸಲು ಸೆಟ್ಲ್ ಮಾಡ್ತೀವಿ, ಇಲ್ಲ ಅವ್ನು ಬಡ್ಡಿ ಬೇಕು ಅಂದರೆ ನೀವು FIR ಮಾಡಿ, ನಾನು ಫೇಸ್ ಮಾಡ್ತೀನಿ. ಬಿಡ, ಸುಮ್ಮನೆ ಇರಮ್ಮ, ನೀವು ಸುಮ್ಮನೆ ಇರು, ಅಸಲು ಕೊಟ್ಬಿಡಿ 40,000 ಅಷ್ಟೇ, ಬಡ್ಡಿ ಬೇಡ. ಸರಿ ಸರ್.